Hello students, today we will going to discuss about the customs duty for 6th semester BCom, for 6th semester BCom business taxation. Okay na? So, nimgella exam 19th exam ide, tumba request bandittu adike video maartta idini. Customs duty bagge tilkolbeku antre, first customs yavaga aagtivi, customs duty yavaga aagtivi. See, customs duty ಹಾಕೋದು ಯಾವಾಗ ಅಂದ್ರೆ ನಮ್ಮ ದೇಶದಲ್ಲಿ ಅಂದ್ರೆ ಇಂಡಿಯಾದಿಂದ ಬೇರೆ ದೇಶದಿಂದ ಯಾವುದಾದ್ರೂ ವಸ್ತುಗಳನ್ನ ನಾವು ಇಂಪೋರ್ಟ್ ಮಾಡ್ಕೊಂಡಾಗ ಓಕೆನಾ ನಾವು ಇಂಪೋರ್ಟ್ ಮಾಡ್ಕೊಂಡಾಗ ಖಂಡಿತ ಟ್ಯಾಕ್ಸ್ ಹಾಕ್ತೀವಿ ಅದನ್ನೇ ನಾವು ಕಸ್ಟಮ್ಸ್ ಡ್ಯೂಟಿ ಅಂತ ಹೇಳ್ತೀವಿ ಯಾರಿಗೆ ಕಸ್ಟಮ್ಸ್ ಡ್ಯೂಟಿ ಹಾಕ್ತಾರೆ ಅಂತ ಹೇಳಿದ್ರೆ ಕಸ್ಟಮ್ಸ್ ಅಥಾರಿಟಿ ಹಾಕ್ತಾರೆ ಆ ಅಥಾರಿಟಿಗೆ ಒಂದು ಹೆಡ್ ಇದೆ ಅದನ್ನೇ ನಾವು ಸಿಬಿಇಸಿ ಅಂತ ಹೇಳ್ತೀವಿ ಅಂದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಅಂಡ್ ಕಸ್ಟಮ್ಸ್ ಅಂತ ಹೇಳ್ತೀವಿ ಈ ಅಥಾರಿಟಿ ಅವರು ಕಸ್ಟಮ್ಸ್ ಡ್ಯೂಟಿ ನ ಅಪಾಯಿಂಟ್ಮೆಂಟ್ ಮಾಡಿ ಯಾವ ವಸ್ತುಗಳು ಬೇರೆ ದೇಶದಿಂದ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ ತರಿಸ್ಕೊಳ್ತಾ ಇದೀವಿ ಅದರ ಮೇಲೆ ನಾವು ಕಸ್ಟಮ್ಸ್ ಡ್ಯೂಟಿಯನ್ನು ಚಾರ್ಜ್ ಮಾಡ್ತೀವಿ ಓಕೆನಾ ಸೋ ಈಗ ಈ ಕಸ್ಟಮ್ಸ್ ಡ್ಯೂಟಿನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಈಗ ಕಸ್ಟಮ್ಸ್ ಡ್ಯೂಟಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಯಾವ ವಸ್ತುವನ್ನ ನಾವು ಬೇರೆ ದೇಶದಿಂದ ತರಿಸ್ಕೊಳ್ತಾ ಇದೀವಿ ಅದರ ಬೆಲೆ ಎಷ್ಟು ಅದನ್ನ ನಾವು ಫ್ರೀ ಆನ್ ಬೋರ್ಡ್ ಅಂತ ಹೇಳ್ತೀವಿ ನೋಡಿ ಇಲ್ಲಿ ನಾವು ಮಾಡಬೇಕಾಗಿರೋ ಕೆಲಸ ಎರಡೇ ಒಂದು ಅಸೆಸಬಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು ಎರಡನೇದು ಕಸ್ಟಮ್ಸ್ ಡ್ಯೂಟಿ ಎಷ್ಟು ಕಟ್ಟಬೇಕು ಅನ್ನೋದು ಕ್ಯಾಲ್ಕುಲೇಟ್ ಮಾಡಬೇಕು ಇದರಲ್ಲಿ ನಿಮಗೆ 14 ಮಾರ್ಕ್ಸ್ ಗೊಂದೋ 6 ಮಾರ್ಕ್ಸ್ ಗೊಂದೋ ಒಂದು ಕಂಪಲ್ಸರಿ ಕ್ವೆಶ್ಚನ್ ಇರುತ್ತೆ ಸೋ ಇವತ್ತು ನಿಮಗೆ 20 ಮಾರ್ಕ್ಸ್ ಕೇಳ್ಕೊಟ್ಬಿಡ್ತೀನಿ ಈಗ ಅಸೆಸಬಲ್ ವ್ಯಾಲ್ಯೂ ಅಂತ ಹೇಳಿದ್ರೆ ಏನು ಅಸೆಸಬಲ್ ವ್ಯಾಲ್ಯೂ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಫಸ್ಟ್ ಫ್ರೀ ಆನ್ ಬೋರ್ಡ್ ಅಂತ ಹೇಳ್ತೀವಿ ಫ್ರೀ ಆನ್ ಬೋರ್ಡ್ ಅಂದ್ರೆ ಏನು ಬೇರೆ ದೇಶದಿಂದ ತರಿಸ್ಕೊಳ್ತಾ ಇದೀವಿ ಫಾರ್ ಎಕ್ಸಾಂಪಲ್ ನಾವು ಅಮೆರಿಕಾ ಇಂದ ಒಂದು ವಸ್ತುನ ತರಿಸ್ಕೊಳ್ತಾ ಇದೀವಿ ಅದು ಬೋರ್ಡಿಂಗ್ ಆಗೋದಕ್ಕೆ ಮುಂಚೆ ಬೋರ್ಡಿಂಗ್ ಅಂದ್ರೆ ಏನು ಇಲ್ಲ ಫ್ಲೈಟ್ ಅಲ್ಲಿ ಹಾಕೋದಕ್ಕೆ ಮುಂಚೆ ಅಥವಾ ಬೋಟ್ ಅಲ್ಲಿ ಹಾಕೋದಕ್ಕೆ ಅಥವಾ ಲೋಡ್ ಮಾಡೋದಕ್ಕೆ ಮುಂಚೆ ಅದನ್ನ ಇಡೋದಕ್ಕೆ ಮುಂಚೆ ಎಷ್ಟು ನಮಗೆ ಮ್ಯಾನುಫ್ಯಾಕ್ಚರರ್ ಎಕ್ಸ್ಪೆನ್ಸಸ್ ಆಗಿದೆ ಎಷ್ಟು ನಮಗೆ ಚಾರ್ಜ್ ಮಾಡಿದ್ದಾನೆ ಅದನ್ನ ನಾವೇನಂತ ಹೇಳ್ತೀವಿ ಫ್ರೀ ಆನ್ ಬೋರ್ಡ್ ಅಂತ ಹೇಳ್ತೀವಿ ಕರೆಕ್ಟಾ ಆ ಫ್ರೀ ಆನ್ ಬೋರ್ಡ್ ಅಲ್ಲಿ ಓಕೆನಾ ಯಾವ್ದಾದ್ರೂ ಐಟಮ್ಸ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ಆಗಿಲ್ಲ ಅಂತ ಇಟ್ಕೊಳ್ಳಿ ಇಫ್ ನಾಟ್ ಇನ್ಕ್ಲೂಡೆಡ್ ಅಂದ್ರೆ ಕೆಲವು ಎಕ್ಸ್ಪೆನ್ಸಸ್ ಆಗುತ್ತೆ ಆ ಎಕ್ಸ್ಪೆನ್ಸಸ್ ಏನಾದ್ರೂ ಇನ್ಕ್ಲೂಡ್ ಆಗಿಲ್ಲ ಅಂತ ಹೇಳಿದ್ರೆ ಆ ಎಕ್ಸ್ಪೆನ್ಸಸ್ ನೆಲ್ಲ ನಾವೇನ್ ಮಾಡ್ತೀವಿ ಆಡ್ ಮಾಡ್ತೀವಿ ಅಂತದ್ ಯಾವ್ಯಾವ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ರೆ ನೋಡಿ ಯಾವುದೇ ಎಕ್ಸ್ಪೆನ್ಸಸ್ ಇಂಪೋರ್ಟರ್ ಅಂತ ಹೇಳ್ತೀವಲ್ವಾ ಗಣೇಶ್ ಅಲ್ಲೇ ಇಟ್ಬಿಡಪ್ಪ ಅಲ್ಲೇ ಇಟ್ಬಿಡು ಯಾವ್ಯಾವ ಯಾವ ವಸ್ತುನ ತರ್ಸ್ಕೊಳ್ತಾ ಇದೀವಿ ಆ ಇಂಪೋರ್ಟರ್ ಗೆ ಏನೇನ್ ಎಕ್ಸ್ಪೆನ್ಸಸ್ ಆಗಿದೆ ಅಲ್ವಾ ಕಳಿಸೋದಕ್ಕೆ ಆ ಎಲ್ಲಾ ಎಕ್ಸ್ಪೆನ್ಸಸ್ ನು ನಾವು ತರ್ಸ್ಕೊಳ್ತಾ ಇರತಕ್ಕಂತ ವಸ್ತುವಿನ ಬೆಲೆಗೆ ಆಡ್ ಮಾಡ್ತೀವಿ ಅರ್ಥ ಆಗ್ತಿದ್ಯಾ ಅಂತ ಅದು ಯಾವ್ಯಾವ ಸಪೋಸ್ ಈ ಎಕ್ಸ್ಪೆನ್ಸಸ್ ಆಲ್ರೆಡಿ ಇನ್ಕ್ಲೂಡ್ ಆಗಿದೆ ಅಂತ ಇಟ್ಕೊಳ್ಳಿ ಕೆಲವು ಎಕ್ಸ್ಪೆನ್ಸಸ್ ಮತ್ತೆ ನಾವು ಅದನ್ನ ಆಡ್ ಮಾಡಕ್ ಹೋಗೋದಿಲ್ಲ ಸಪೋಸ್ ಪ್ರಾಬ್ಲಮ್ ನಲ್ಲಿ ಈ ಎಕ್ಸ್ಪೆನ್ಸಸ್ ಆ ವಸ್ತುವಿನ ಬೆಲೆಯಲ್ಲಿ ಆಡ್ ಆಗಿಲ್ಲ If that value expenses, if it is not included in the value or cost of the asset ಅಂದಾಗ ಮಾತ್ರನೇ ನಾವು ಆಡ್ ಮಾಡ್ತೀವಿ ಇನ್ಕ್ಲೂಡ್ ಆಗಿದೆ ಅಂದ್ರೆ ಮತ್ತೆ ಇನ್ಕ್ಲೂಡ್ ಮಾಡಕ್ಕೆ ಹೋಗೋದಿಲ್ಲ ಯಾವ್ಯಾವವು ಕಮಿಷನ್ ಅಂಡ್ ಬ್ರೋಕರೇಜ್ ನೋಡಿ ನಾವು ಇಲ್ಲಿಂದ ತರ್ಸ್ಕೊಳ್ಬೇಕಾದ್ರೆ ಬೇರೆ ದೇಶದಲ್ಲಿ ಒಬ್ಬ ಬ್ರೋಕರ್ ಕೇಳಿದೀವಿ ಒಬ್ಬ ಏಜೆಂಟ್ ಕೇಳಿದೀವಿ ಇಂಥ ವಸ್ತು ಬೇಕು ನನಗೆ ಮ್ಯಾನುಫ್ಯಾಕ್ಚರರ್ ಯಾರು ಅಂತ ಗೊತ್ತಿಲ್ಲ ನನಗೆ ನೀನು ಅವನಿಂದ ಪರ್ಚೇಸ್ ಮಾಡಿ ನನ್ನ ಕಳಿಸು ಅಂತ ಹೇಳ್ತೀನಿ ಅವನು ಹೇಳ್ತಾನೆ ಈ ವಸ್ತು ಇದೆ ಇದ್ರ ಬೆಲೆ ಇಷ್ಟು $1,00,000 ಅಥವಾ $100,000 ಇದೆ ನನಗೆ 5% ಕಮಿಷನ್ ಕೊಡ್ತೀಯ ಅಂತ ಹೇಳ್ತಾನೆ ಆಗ ನಮಗೆ ಬೆಲೆ ಏನಾಯ್ತು ಜಾಸ್ತಿ ಆಯ್ತು ಈಗ $100,000 ಪ್ಲಸ್ ಕಮಿಷನ್ ಒಂದು 5% $5,000 ಆಡ್ ಆಗುತ್ತೆ ಅರ್ಥ ಆಗ್ತಿದೆ ಎಲ್ಲರಿಗೂ ನಿಮ್ಗೆ ಅದೇ ತರ ಪ್ಯಾಕಿಂಗ್ ಕಾಸ್ಟ್ ಕೆಲವು ವಸ್ತುಗಳನ್ನ ನಾವು ತರ್ಸ್ಕೊಳ್ಬೇಕಾದ್ರೆ ಓಕೆನಾ ಸ್ಪೆಷಲ್ ಪ್ಯಾಕಿಂಗ್ ಮಾಡ್ಬೇಕಾಗುತ್ತೆ ಆಗ ಸೆಲ್ಲರ್ ಹೇಳ್ತಾನೆ ಯಾರು ಇಂಪೋರ್ಟರ್ ಅಲ್ಲ ಎಕ್ಸ್ಪೋರ್ಟರ್ ಹೇಳ್ತಾನೆ ಎಕ್ಸ್ಪೋರ್ಟರ್ ಏನ್ ಹೇಳ್ತಾನೆ ನೋಡಪ್ಪ ಇದಕ್ಕೆ ಕಾಸ್ಟ್ ಆಗುತ್ತೆ ಸ್ಪೆಷಲ್ ಪ್ಯಾಕಿಂಗ್ ಮಾಡ್ಬೇಕಾಗುತ್ತೆ ಸ್ಪೆಷಲ್ ಕಾಸ್ಟ್ ಆಗ್ತೀನಿ ಅಂತ ಹೇಳ್ತಾನೆ ಆಯ್ತು ಸರ್ ಅದರಲ್ಲೇ ಇನ್ಕ್ಲೂಡ್ ಮಾಡಿ ಸರ್ ಅಂತ ಹೇಳ್ತಾನೆ ಆಗ ಅದ್ರ ಬೆಲೆ ಏನ ಮತ್ತೆ ಜಾಸ್ತಿ ಆಯ್ತು ಕಾಸ್ಟ್ ಆಫ್ ಇಂಜಿನಿಯರಿಂಗ್ ಅಂದ್ರೆ ಆ ವಸ್ತು ಏನ್ ಮಾಡ್ಬೇಕು ಅಸೆಂಬಲ್ಡ್ ಆಗಿರುತ್ತೆ ಅದನ್ನೆಲ್ಲ ಮತ್ತೆ ಏನ್ ಮಾಡ್ಬೇಕು ಡಿಸ್ಮ್ಯಾಂಟ್ಲಿಂಗ್ ಮಾಡಿ ಸ್ಪೇರ್ ಪಾರ್ಟಿಗಳು ಎಲ್ಲ ಬಿಚ್ಚಿ ಅದನ್ನ ಸ್ಪೆಷಲ್ ಪ್ಯಾಕಿಂಗ್ ಮಾಡೋದಕ್ಕೆ ಆ ಇಂಜಿನಿಯರಿಂಗ್ ವರ್ಕ್ಗೂ ಕೂಡ ನಾವು ದುಡ್ಡನ್ನ ಕೊಡ್ಬೇಕಾಗುತ್ತೆ ರಾಯಲ್ಟಿ ಅಂಡ್ ಲೈಸೆನ್ಸ್ ಮತ್ತೆ ಫ್ರೈಟ್ ಇನ್ಶೂರೆನ್ಸ್ ಶಿಪ್ ಡಿಮರ್ಜಿಂಗ್ ಚಾರ್ಜಸ್ ಇಷ್ಟನ್ನು ಕೂಡ ಇನ್ಕ್ಲೂಡ್ ಮಾಡಿಲ್ಲ ಅಂದ್ರೆ ಮಾತ್ರ ಆಡ್ ಮಾಡ್ತೀವಿ ಇನ್ಕ್ಲೂಡ್ ಮಾಡ್ತೀವಿ ಇನ್ನು ಕೆಲವು ಎಕ್ಸ್ಪೆನ್ಸಸ್ ಇದೆ
ಅವು ಯಾವ ಎಕ್ಸ್ಪೆನ್ಸಸ್ ಅಂದ್ರೆ ಎಕ್ಸ್ಪೋರ್ಟರ್ ಆಗಿರೋದಲ್ಲ ಸೆಲ್ಲರ್ ಆಗಿರೋದಲ್ಲ ನಮಗಾಗಿರುತ್ತೆ ಇಲ್ಲಿ ಏನದು ಅಲ್ಲಿಂದ ಇಲ್ಲಿಗೆ ಬಂದ್ಬಿಟ್ಟಿರುತ್ತೆ ಓಕೆನಾ ಅದನ್ನ ನಾವು ಇಂಪೋರ್ಟ್ ಯಾವುದು ಏರ್ಪೋರ್ಟ್ ಅಲ್ಲಿ ಹೋಗಿ ಬಿಡಿಸ್ಕೊಂಡ್ ಬಂದಿರ್ತೀವಿ ಓಕೆನಾ ಅಥವಾ ಪೋರ್ಟ್ ಅಲ್ಲಿ ಹೋಗಿ ಬಿಡಿಸ್ಕೊಂಡ್ ಬಂದಿರ್ತೀವಿ ಒಂದ್ ಸಾರಿ ನಮಗೆ ಡೆಲಿವರಿ ಆದ್ಮೇಲಿಂದ ವಸ್ತು ಡೆಲಿವರಿ ಆದ್ಮೇಲೆ ಎಲ್ಲಾ ಎಕ್ಸ್ಪೆನ್ಸಸ್ ಯಾರಿಗೆ ಸಂಬಂಧಪಟ್ಟಿರೋದು ಬೈಯರ್ಗೆ ಸಂಬಂಧಪಟ್ಟಿರೋದು ಅಂತ ಏನಾದರೂ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ಆಗಿದ್ರೆ ಮೈನಸ್ ಮಾಡ್ಬೋದು ಅಂತ ಎಕ್ಸ್ಪೆನ್ಸಸ್ ಏನಾದರೂ ಸೇರಿಸಿದ್ರೆ ಮೈನಸ್ ಸೇರಿಸಬಾರ್ದು ಯಾಕೆಂದ್ರೆ ನಮ್ಗೆ ಎಷ್ಟು ಕಾಸ್ಟ್ ಆಗಿದೆ ತರಿಸ್ಕೊಳ್ಳೋಕೆ ಅಷ್ಟು ಮಾತ್ರ ತಗೊಳ್ಬೇಕು ಹೌದಾ ತರಿಸ್ಕೊಂಡ ಮೇಲೆ ನಾನು ಟ್ಯಾಕ್ಸಸ್ ಕಟ್ಟದೆ ಇನ್ಶೂರೆನ್ಸ್ ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ ಏನಾದ್ರು ಹೆಚ್ಚು ಕಡಿಮೆ ಆಗುತ್ತೆ ಅಂತ ಇನ್ಶೂರೆನ್ಸ್ ನಿನ್ ಕೈಗೆ ಬಂದ ಮೇಲಿಂದ ಏನೇ ಎಕ್ಸ್ಪೆನ್ಸಸ್ ಎಫ್ಒಬಿಗೆ ಆಡ್ ಆಗಿದ್ರೆ ಅದನ್ನ ಮೈನಸ್ ಮಾಡ್ಕೊಳ್ತೀವಿ ಅದನ್ನೇ ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್ ಆಫ್ಟರ್ ಇಂಪೋರ್ಟೈಸೇಷನ್ ಅಂತ ಹೇಳ್ತೀವಿ ಕಾಸ್ಟ್ ಆಫ್ ಎರೆಕ್ಷನ್ ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ ಇನ್ಸ್ಟಾಲೇಷನ್ ಒಂದ್ಸಾರಿ ವಸ್ತು ಬಂದ್ಮೇಲೆ ಇನ್ಸ್ಟಾಲ್ ಮಾಡ್ಕೊಳ್ತಕ್ಕಂಥದ್ದು ಎರೆಕ್ಷನ್ ಮಾಡ್ತಕ್ಕಂಥದ್ದು ಯಾರ್ದು ಜವಾಬ್ದಾರಿ ಬೈಯರ್ ಆಗಿರುತ್ತೆ ಹೌದಾ ಇಂಪೋರ್ಟರ್ದೇ ಆಗಿರುತ್ತೆ ಅದೇನಾದ್ರೂ ಇನ್ಕ್ಲೂಡ್ ಮಾಡಿದ್ರೆ ಮೈನಸ್ ಮಾಡ್ಕೊಳ್ಳಿ ಕಾಸ್ಟ್ ಆಫ್ ಇನ್ಶೂರೆನ್ಸ್ ಫ್ಲೈಟ್ ಆಫ್ಟರ್ ಇಂಪೋರ್ಟೈಸೇಷನ್ ಅದೇ ಹೇಳಿದ್ನಲ್ವಾ ಏರ್ಪೋರ್ಟ್ ಇಂದ ತರಿಸ್ಕೊಳ್ಬೇಕು ಏರ್ಪೋರ್ಟ್ ಬೆಂಗಳೂರಲ್ಲಿ ಇದೆ ಅದು ಪೂನಾಗ್ ಹೋಗ್ಬೇಕು ಆಗ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ನನ್ಗೆ ಲಾರಿ ಚಾರ್ಜಸ್ ಆಗಿದೆ ಫ್ರೈಟ್ ಚಾರ್ಜಸ್ ಆಗಿದೆ ಇನ್ಶೂರೆನ್ಸ್ ಕಟ್ಟಿದ್ದೀನಿ ಅದಕ್ಕೆ ಅಂದ್ರೆ ಅದೇನಾದ್ರೂ ಇನ್ಕ್ಲೂಡ್ ಆಗಿದ್ರೆ ಅದನ್ನು ಕೂಡ ಮೈನಸ್ ಮಾಡಬೇಕಾಗುತ್ತೆ ಅರ್ಥ ಆಯ್ತಾ ಇಷ್ಟು ಆಡ್ ಮಾಡಿ ಇಷ್ಟನ್ನ ಲೆಸ್ ಮಾಡಿದ್ರೆ ಬರ್ತಕ್ಕಂಥದ್ದನ್ನೇ ಅಸೆಸಬಲ್ ವ್ಯಾಲ್ಯೂ ಅಂತ ಹೇಳ್ತೀವಿ ಓಕೆನಾ ಈ ಅಸೆಸಬಲ್ ವ್ಯಾಲ್ಯೂ ಮೇಲೆ ನಾವು ಕಸ್ಟಮ್ಸ್ ಡ್ಯೂಟಿನ ಪೇಮೆಂಟ್ ಮಾಡ್ತೀವಿ ಎಷ್ಟು ಮಾಡ್ತೀವಿ ಕಸ್ಟಮ್ಸ್ ಡ್ಯೂಟಿ ನಿಮ್ ಫೋನ್ಸ್ ಎಲ್ಲ ಮ್ಯೂಟ್ ಅಲ್ಲಿ ಇಟ್ಕೊಳ್ಳಿ ರಿಂಗ್ ಆದ್ರೆ ಚೆನ್ನಾಗಿರಲ್ಲ ಸೊ ಅಸೆಸಬಲ್ ವ್ಯಾಲ್ಯೂ ಫಸ್ಟ್ ನಾವು ಮೂರ್ ಕಾಲಮ್ ಆಗಿ ಡಿವೈಡ್ ಮಾಡ್ಕೊಳ್ತೀವಿ ಒಂದು ಪರ್ಟಿಕ್ಯುಲರ್ಸ್ ಇನ್ನೊಂದು ಅಮೌಂಟ್ ಇನ್ನೊಂದು ಕಸ್ಟಮ್ಸ್ ಡ್ಯೂಟಿ ಅಂತ ಹೇಳಿ ಫಸ್ಟ್ ಇಲ್ಲಿ ಬಂದಿರೋ ಅಸೆಸಬಲ್ ವ್ಯಾಲ್ಯೂ ಏನಿದೆ ಅದನ್ನ ಎ ವಿ ಅಂತ ಕರಿತೀನಿ ಅಸೆಸಬಲ್ ವ್ಯಾಲ್ಯೂಗೆ ಫಸ್ಟ್ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಹಾಕ್ತೀವಿ ಯಾವ್ದ್ರ ಮೇಲೆ ಹಾಕ್ತೀವಿ ಅಸೆಸಬಲ್ ವ್ಯಾಲ್ಯೂ ಮೇಲೆ ಹಾಕ್ತೀವಿ ಯಾವ್ದ್ರ ಮೇಲೆ ಹಾಕ್ತೀವಿ ಅಸೆಸಬಲ್ ವ್ಯಾಲ್ಯೂ ಮೇಲೆ ಎಷ್ಟು ಪರ್ಸೆಂಟ್ ಹಾಕ್ತೀವಿ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಾನೆ ಕೊಟ್ಟಿಲ್ಲ ಅಂತ ಇಟ್ಕೊಳ್ಳಿ ಜನರಲ್ ಆಗಿ 10% ಹಾಕಿ ಅರ್ಥ ಆಗ್ತಿದ್ಯಾ ಅದಾದ್ಮೇಲೆ ಎನ್ ಸಿ ಸಿ ಡಿ ಅಂತ ಹೇಳಿದೀನಿ ಎನ್ ಸಿ ಸಿ ಡಿ ಅಂದ್ರೆ ಏನ್ ಹೇಳಿದೆ ನ್ಯಾಚುರಲ್ ಕೆಲಾಮಿಟೀಸ್ ಅಂಡ್ ಕಾಂಟಿಂಜೆಂಟ್ ಡ್ಯೂಟಿ ಅಂತ ಹೇಳಿದೀನಿ ಅದು ಪ್ರಾಬ್ಲಮ್ ಅಲ್ಲಿ ಕೇಳಿದ್ರೆ ಮಾತ್ರ ಹಾಕಿ ಇಲ್ಲ ಅಂದ್ರೆ ಹಾಕಕ್ ಹೋಗ್ಬೇಡಿ ನೆಕ್ಸ್ಟ್ ಸಿ ವಿ ಡಿ ಅಂತ ಹೇಳ್ತೀನಿ ಕೌಂಟ್ರವೇಲಿಂಗ್ ಡ್ಯೂಟಿ ಅಂತ ಹೇಳ್ತೀನಿ ಈ ಕೌಂಟ್ರವೇಲಿಂಗ್ ಡ್ಯೂಟಿ ಏನಕ್ಕೆ ಹಾಕ್ತೀವಿ ಅಂತ ಹೇಳಿದ್ರೆ ಅದೇ ತರದ ವಸ್ತು ನಮ್ಮ ದೇಶದಲ್ಲೂ ಸಿಗ್ತಾ ಇತ್ತು ನೀವು ಬೇಕು ಅಂತ ಆ ವಸ್ತುನ ತರಿಸ್ಕೊಂಡ್ರೆ ಅರ್ಥ ಆಗ್ತಿದ್ಯಾ ಆವಾಗ ನಾವು ಕೌಂಟ್ರವೇಲಿಂಗ್ ಡ್ಯೂಟಿ ಹಾಕ್ತೀವಿ ಅರ್ಥ ಆಗ್ತಿದ್ಯಾ ಅದು ಕೂಡ ತುಂಬಾ ಜಾಸ್ತಿ ರೇಟೇ ಇರುತ್ತೆ ನೆಕ್ಸ್ಟ್ ಈ ಮೂರನ್ನು ಟೋಟಲ್ ಮಾಡಿದ್ರೆ ಬರೋದು ಸಬ್ ಟೋಟಲ್ ಎ ಕಸ್ಟಮ್ಸ್ ಡ್ಯೂಟಿ ಸಬ್ ಟೋಟಲ್ ಎ ಅಂತ ಹೇಳ್ತೀವಿ ಇದಕ್ಕೆ ತುಂಬಾ ಇಂಪಾರ್ಟೆಂಟ್ ಸೋಶಿಯಲ್ ವೆಲ್ಫೇರ್ ಸರ್ಚಾರ್ಜ್ ಅಟ್ 10% ಅಂತ ಹೇಳ್ತೀವಿ ಯೂಶುವಲ್ ಆಗಿ ನಾವು ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಿದಾಗ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಬರೋ ಅಮೌಂಟ್ ಅಲ್ಲಿ ಟ್ಯಾಕ್ಸ್ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡಿರ್ತೀವಲ್ವಾ ಅದ್ರ ಮೇಲೆ ಹೇಗೆ ಹೆಲ್ತ್ ಅಂಡ್ ಎಜುಕೇಶನ್ 4% ಹಾಕ್ತೀವಿ ಅದೇ ತರಾನೇ ಇಲ್ಲಿ ಸೋಶಿಯಲ್ ವೆಲ್ಫೇರ್ ಸರ್ಚಾರ್ಜ್ ಅಟ್ 10% ಇದು ಫಿಕ್ಸ್ ಪರ್ಸೆಂಟೇಜ್ ಹಾಕ್ತೀವಿ ಅರ್ಥ ಆಗ್ತದೆ ಎಲ್ಲರಿಗೂ ಓಕೆ ಫೈನ್ ಇದನ್ನ ನಾವು ಸೋಶಿಯಲ್ ವೆಲ್ಫೇರ್ ಸರ್ಚಾರ್ಜ್ ಯಾವ್ದ್ರ ಮೇಲೆ ಹಾಕ್ತೀವಿ ಅಂದ್ರೆ ಈ ಸಬ್ ಟೋಟಲ್ ಅಮೌಂಟ್ ಮೇಲೆಲ್ಲ ಹಾಕೋದು ಯಾವ್ದ್ರ ಮೇಲೆ ಹಾಕ್ತೀವಿ ಸಬ್ ಟೋಟಲ್ ಕಸ್ಟಮ್ಸ್ ಡ್ಯೂಟಿ ಇಲ್ಲಿ ಹಾಕಿದೀನಿ ಆನ್ ಸಬ್ ಟೋಟಲ್ ಆಫ್ ಕಸ್ಟಮ್ಸ್ ಡ್ಯೂಟಿ ಎಷ್ಟು ಬಂದಿದೆ ಅದರ ಮೇಲೆ 10% ಹಾಕ್ತೀವಿ ಸೊ ಈ ಅಮೌಂಟ್ ಇಲ್ಲೂ ಬರೀತೀವಿ ಇಲ್ಲೂ ಬರೀತೀವಿ ನೆಕ್ಸ್ಟ್ ಸೇಫ್ ಗಾರ್ಡ್ ಡ್ಯೂಟಿ ಆನ್ ಅಸೆಸ್ಮೆಂಟ್ ವ್ಯಾಲ್ಯೂ ಸೊ ಯಾವ್ದಾದ್ರು ವಸ್ತುಗಳು ತುಂಬಾ ಡೆಲಿಕೇಟ್ ಆಗಿದ್ದು ತರಿಸ್ಕೊಳ್ಳೋದಕ್ಕೆ ಆತರದ್ದಾಗಿದ್ರೆ ಸೇಫ್ ಗಾರ್ಡ್ ಡ್ಯೂಟಿ ಹಾಕ್ತೀವಿ ಆಂಟಿ ಡಂಪಿಂಗ್ ಡ್ಯೂಟಿ ಈಗ ನೋಡಿ ಕೆಲವು ದೇಶಗಳು ಏನ್ ಮಾಡುತ್ತೆ ನನಗೆ ರಿಕ್ವೈರ್ಮೆಂಟ್ ಒಂದು 10,000 ಯೂನಿಟ್ಸ್ ಆಗಿದ್ರೆ ಬೇರೆ ದೇಶ ಏನ್ ಮಾಡುತ್ತೆ ನೀನು 1,00,000 ಯೂನಿಟ್ಸ್ ತಗೊಂಡ್ರೆ ಮಾತ್ರ ನಾನು ಇಂಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ ಆಗ ಗವರ್ಮೆಂಟ್ ಇಂಟರ್ಫಿಯರ್ ಆಗಿ ಹೌದಾ 10,000 ಪ್ಲೇಸ್ 1,00,000 ಯೂನಿಟ್ಸ್ ತರಿಸ್ಕೊತಾ ಇದೀಯಾ ನೀನು ಅನ್ನೆಸೆಸರಿ ಆಗಿ ಡಂಪ್ ಮಾಡ್ಕೊಳ್ತಾ ಇದೀಯಾ ನೀನು ಆಂಟಿ ಡಂಪಿಂಗ್ ಡ್ಯೂಟಿ ಹಾಕ್ಬೇಕು ಈಗ ಮೊನ್ನೆ ಚೈನಾ ಗೊತ್ತಲ್ವಾ ಚೈನಾಗೂ ನಮ್ಗೂ ವೈರಸ್ ಇಂದ ಯಾವ್ದು ಕೊರೋನಾ ವೈರಸ್ ಇಂದ ಸ್ವಲ್ಪ ಕ್ಲಾಶಸ್ ಆಯ್ತು ನಾವೇನ್ ಮಾಡಿದ್ವಿ ಕೆಲವು ವಸ್ತುಗಳನ್ನ ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಳ್ಳೋದು ನಿಲ್ಲಿಸ್ಬಿಟ್ವಿ ಇನ್ ಕೆಲವು ವಸ್ತುಗಳು ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ ಬೇಕು ಅಂತ ಇಂಡಿಯಾ ಗವರ್ಮೆಂಟ್ ಏನ್ ಮಾಡ್ತು ಅಂದ್ರೆ ಆಂಟಿ ಡಂಪಿಂಗ್ ಡ್ಯೂಟಿ ಅಂತ ಚಾರ್ಜ್ ಮಾಡ್ತು ಏನ್ ಎಫೆಕ್ಟ್ ಆಗುತ್ತೆ ಆಂಟಿ ಡಂಪಿಂಗ್ ಡ್ಯೂಟಿ ಜಾಸ್ತಿ ಆಗ್ತಾ ಇದ್ರೆ
ನಮಗೆ ತರಿಸ್ಕೊಳ್ತಕ್ಕಂತ ಕಾಸ್ಟ್ ಏನಾಗುತ್ತೆ ಜಾಸ್ತಿ ಆಗುತ್ತೆ ಅದರ ಬೆಲೆ ಏನಾಗುತ್ತೆ ಜಾಸ್ತಿ ಆಗುತ್ತೆ ಅದೇ ತರದ ವಸ್ತುಗಳು ಇಂಡಿಯಾನಲ್ಲಿ ಸಿಗುತ್ತೆ ಚೀಪ್ ಆಗಿ ಆವಾಗ ಚೈನಾ ವಸ್ತುಗಳು ಪಕ್ಕಕ್ಕೆ ಇರ್ತೀವಿ ನಮ್ಮ ದೇಶದ ವಸ್ತುಗಳನ್ನ ಪರ್ಚೇಸ್ ಮಾಡ್ತೀವಿ ಅರ್ಥ ಆಗ್ತಿದ್ಯಾ ಅದಕ್ಕೆ ಬೇಕು ಅಂತ ಆಂಟಿ ಡಂಪಿಂಗ್ ಡ್ಯೂಟಿ ಹಾಕ್ತೀವಿ ಇದನ್ನ ಇನ್ ಆರ್ಡರ್ ಟು ಡಿಸ್ಕರೇಜ್ ಇಂಪೋರ್ಟ್ಸ್ ಅಂಡ್ ಎನ್ಕರೇಜಿಂಗ್ ದ ಎಕ್ಸ್ಪೋರ್ಟ್ಸ್ ಅರ್ಥ ಆಗ್ತಿದೆ ಅಥವಾ ಸೆಲ್ಫ್ ಡಿಪೆಂಡೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳಿ ಇಷ್ಟು ಆಡ್ ಮಾಡಿದ್ರೆ ಸಬ್ ಟೋಟಲ್ ಬಿ ಬರುತ್ತೆ ಈ ಸಬ್ ಟೋಟಲ್ ಬಿ ಗೆ ಕಂಪಲ್ಸರಿಯಾಗಿ ನಾವು ಐಜಿಎಸ್ಟಿ ಅನ್ನ ಹಾಕ್ತೀವಿ ಸರ್ ಇದೇನ್ ಸರ್ ನೀವು ಹೇಳ್ತಾ ಇರೋದು ಕಸ್ಟಮ್ಸ್ ಡ್ಯೂಟಿ ನೀವು ಯಾಕೆ ಜಿಎಸ್ಟಿ ಪಾಠ ಮಾಡ್ತಾ ಇದ್ದೀರಾ ಇಲ್ಲಿ ಅಂತ ಹೇಳಿ ಐಜಿಎಸ್ಟಿ ಏನಕ್ಕೆ ಹಾಕ್ತೀವಿ ಅಂದ್ರೆ ಸಪೋಸ್ ಅದೇ ತರದ ವಸ್ತು ಅಥವಾ ಯಾವುದೇ ವಸ್ತು ಇಂಡಿಯಾನಲ್ಲಿ ಪರ್ಚೇಸ್ ಮಾಡಿದ್ರೆ ಹೌದಾ ವಿತಿನ್ ದ ಸ್ಟೇಟ್ ಪರ್ಚೇಸ್ ಮಾಡಿದ್ರೆ ಎಸ್ ಜಿಎಸ್ಟಿ ಸಿಜಿಎಸ್ಟಿ ಕಟ್ತಾ ಇದ್ವಿ ಬೇರೆ ಸ್ಟೇಟ್ ಇಂದ ಪರ್ಚೇಸ್ ಮಾಡಿದ್ರೆ ಏನ್ ಮಾಡ್ತಾ ಇದ್ವಿ ಐಜಿಎಸ್ಟಿ ಆಗ್ತಾ ಇದ್ವಿ ಫಿಫ್ತ್ ಸೆಮಿಸ್ಟರ್ ಕಲ್ತಿದೀವಿ ನಾವು ಈಗ ನಾವೇನ್ ಹೇಳ್ತಾ ಇದೀವಿ ಸಿಬಿಎಸ್ಇ ಏನ್ ಹೇಳುತ್ತೆ ಅಂದ್ರೆ ನೀವು ಬೇರೆ ದೇಶದಿಂದ ತರ್ಸ್ಕೊಳ್ತಾ ಇದ್ದೀರಾ ನಮ್ಮ ದೇಶದಲ್ಲೇ ಪರ್ಚೇಸ್ ಮಾಡಿದ್ರೆ ಏನ್ ಮಾಡ್ತಾ ಇದ್ರಿ ಜಿಎಸ್ಟಿ ಕಟ್ತಾ ಇದ್ರಿ ತಾನೆ ಹಾಗಾದ್ರೆ ಇಂಪೋರ್ಟ್ ಮಾಡ್ಕೊಂಡಿರೋದಕ್ಕೂ ಕಟ್ಟಿ ಅಂತ ಹೇಳುತ್ತೆ ಆಲ್ ಆಫ್ ಯು ಕ್ಲಿಯರ್ ಸೊ ಈ ಐಜಿಎಸ್ಟಿ ಯಾವ್ದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಆನ್ ದ ಸಬ್ ಟೋಟಲ್ ಅಮೌಂಟ್ ಇದೆಲ್ಲ ಈ ಡ್ಯೂಟಿ ಮೇಲೆಲ್ಲ ಕಸ್ಟಮ್ಸ್ ಡ್ಯೂಟಿ ಮೇಲೆಲ್ಲ ಏನ್ರ ಮೇಲೆ ಮಾಡ್ತೀವಿ ಸಬ್ ಟೋಟಲ್ ಅಮೌಂಟ್ ಕಾಲಮ್ ಮೇಲೆ ಹಾಕ್ತೀವಿ ಯೂಶುವಲ್ ಆಗಿ ಎಷ್ಟು ಪರ್ಸೆಂಟ್ ಹಾಕ್ತೀವಿ ಅಂದ್ರೆ 18% ಅಷ್ಟು ಐಜಿಎಸ್ಟಿ ಹಾಕ್ತೀವಿ ಎಷ್ಟು ಪರ್ಸೆಂಟ್ 18% ಬರ್ತಕ್ಕಂಥದ್ದನ್ನ ಈ ಟೋಟಲ್ ಐಜಿಎಸ್ಟಿ ಅಮೌಂಟ್ ಏನಿದೆ ಇಲ್ಲಿ ಕಸ್ಟಮ್ಸ್ ಡ್ಯೂಟಿ ಕಾಲಮ್ ಅಲ್ಲಿ ಹಾಕಿ ಆಡ್ ಮಾಡಿದ್ರೆ ಬರೋದನ್ನ ಟೋಟಲ್ ಕಸ್ಟಮ್ಸ್ ಡ್ಯೂಟಿ ಪೇಯಬಲ್ ಅಂತ ಕ್ಲಿಯರಾ ಓಕೆ ಈಗ ಒಂದ್ ಸಣ್ಣದೊಂದು ಪ್ರಾಬ್ಲಮ್ ಮಾಡ ನಿಮ್ಗೆಲ್ಲರಿಗೂ ಒಂದ್ ನಿಮಿಷ ಬಂದೆ ಗೈಸ್ ಈಗ 2019 ಅಲ್ಲಿ ಬಿಸ್ನೆಸ್ ಟ್ಯಾಕ್ಸೇಷನ್ ಅಲ್ಲಿ ಕ್ವಶನ್ ನಂಬರ್ 5 6 ಮಾರ್ಕ್ಸ್ ಕೇಳಿದಾನೆ ಅದನ್ನ ಓದೋಣ ಓಕೆನಾ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕಂಪ್ಯೂಟ್ ದ ಅಸೆಸಬಲ್ ವ್ಯಾಲ್ಯೂ ಏನ್ ಕೇಳಿರೋದೋನು ಅಸೆಸಬಲ್ ವ್ಯಾಲ್ಯೂ ಕಸ್ಟಮ್ಸ್ ಡ್ಯೂಟಿ ಕೇಳಿದಾನ ಕೇಳಿಲ್ಲ ದಯವಿಟ್ಟು ಕೇಳಿಲ್ಲ ಮಾಡಕ್ ಹೋಗ್ಬೇಡಿ ಅರ್ಥ ಆಗ್ತಾ ಇದ್ಯಾ ಸೊ ಏನ್ ಕೇಳಿದ್ರೆ ಅದಕ್ಕೆ ಮಾತ್ರ ಆನ್ಸರ್ ಮಾಡಿ ಇಲ್ಲಿ ಏನ್ ಕೊಟ್ಟಿದ್ದಾನೆ ವ್ಯಾಲ್ಯೂ ಆಫ್ ಮಷೀನ್ ಇನ್ ಯು ಕೆ ಪೌಂಡ್ಸ್ ಅಂತ ಹೇಳಿದ್ದಾನೆ ಎಷ್ಟಂತ ಹೇಳಿದಾನೆ 32,000 ಎಫ್ ಒ ಬಿ ಅಂತ ಹೇಳಿದ್ದಾರೆ ಅಲ್ಲಿಗೆ ನಾನೇನ್ ಮಾಡ್ತೀನಿ ಗೊತ್ತಾ ಇಲ್ಲಿ ಎರಡು ಕಾಲಮ್ ಹಾಕೋತೀನಿ ಎಷ್ಟು ಕಾಲಮ್ ಹಾಕೋತೀನಿ ಎರಡು ಕಾಲಮ್ ಒಂದು ಪೌಂಡ್ಸ್ದು ಒಂದು ಇಂಡಿಯನ್ ರುಪೀದು ಓಕೆನಾ ಆಗ್ಬೋದಾ ಇದು ಪೌಂಡ್ಸ್ದು ಇದು ಇಂಡಿಯನ್ ರುಪೀದು ಕಾಣಿಸ್ತಾ ಇದೆ ಬೋರ್ಡ್ ಅಲ್ಲಿ ಕಾಣಿಸ್ತಾ ಇದೆಯಾ ಓಕೆ ಫೈನ್ ಈಗ ಎಫ್ ಒ ಬಿ ವ್ಯಾಲ್ಯೂ ಇನ್ ಪೌಂಡ್ಸ್ ಇನ್ ರುಪೀಸ್ ಓಕೆನಾ ಟೋಟಲ್ ಆಗಿ 32,000 ಪೌಂಡ್ಸ್ ಇದೆ ಕರೆಕ್ಟ್ ಏನಪ್ಪ ಓಕೆ ಫೈನ್ ನೆಕ್ಸ್ಟ್ ಪಾಯಿಂಟ್ ಓದೋಣ ಇಂಜಿನಿಯರಿಂಗ್ ಅಂಡ್ ಡಿಸೈನ್ ಚಾರ್ಜಸ್ ಪೇಯ್ಡ್ ಯು ಕೆ ನಲ್ಲಿ ಪೌಂಡ್ಸ್ ಅಲ್ಲಿ 12,000 ಇಂಜಿನಿಯರಿಂಗ್ ಅಂತ ಇದೆ ಇಲ್ಲಿ ಕರೆಕ್ಟಾ 12,000 ಪೌಂಡ್ಸ್ ಹಾಕಿ ಹಾಕಿದ್ರ ನೆಕ್ಸ್ಟ್ ಪಾಯಿಂಟ್ ನೋಡಿ ಫ್ರೈಟ್ ಪೇಯ್ಡ್ ಎ ಯು ಕೆ ಪೌಂಡ್ 6,000 ಅಂತ ಹೇಳ್ತಾ ಇದ್ದಾರೆ ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಎಲ್ಲರೂ ನೋಡ್ಕೊಳ್ಬೇಕು ಓಕೆನಾ ನೋಡಿ ಇಫ್ ಇಟ್ ಈಸ್ ಆನ್ ಏರ್ ಫ್ರೈಟ್ ಇಫ್ ಇಟ್ ಈಸ್ ಆನ್ ಏರ್ ಫ್ರೈಟ್ ನಾನು ಆವಾಗಲೇ ಏನಕ್ಕೆ ಹೇಳಿಲ್ಲ ಅಂದ್ರೆ ಅಡ್ಜಸ್ಟ್ಮೆಂಟ್ ಬಂದಾಗ ಹೇಳೋಣ ಅಂತ ಅನ್ಕೊಂಡಿದ್ದೆ ಏರ್ ಫ್ರೈಟ್ ಓಕೆನಾ ನಾವು ಕಂಪೇರ್ ಮಾಡ್ತೀವಿ ಏನ್ ಕಂಪೇರ್ ಮಾಡ್ತೀವಿ ಅಂದ್ರೆ ಆಕ್ಚುಯಲ್ ಏರ್ ಫ್ರೈಟ್ ಎಷ್ಟ್ ಇದೆ ಹೇಳಿ ನೋಡೋಣ ಆಕ್ಚುಯಲ್ ಏರ್ ಫ್ರೈಟ್ ಎಷ್ಟಿದೆಯಪ್ಪ 6,000 ಪೌಂಡ್ಸ್ ಇದೆ ಕರೆಕ್ಟಾ ಇದನ್ನ ನಾವು 20% ಆಫ್ ಎಫ್ ಒ ಬಿಗೆ ಕಂಪೇರ್ ಮಾಡ್ತೀವಿ ಎಫ್ ಒ ಬಿ ಎಷ್ಟಿದೆಯಪ್ಪ 32,000 ಇದೆ ಇದರಲ್ಲಿ 20% ಎಷ್ಟು ಬರುತ್ತೆ 6,400 ಬರುತ್ತೆ ಇವೆರಡರಲ್ಲಿ ಯಾವ್ದು ಕಡಿಮೆ ಬಂದಿದೆ ನಾವು ಅದನ್ನೇ ತಗೊಳ್ತೀವಿ ಏರ್ ಫ್ಲೈಟ್ ಇದನ್ನ ಏರ್ ಅಂತ ಹೇಳ್ತೀವಿ 6,000 ಪೌಂಡ್ಸ್ ತಗೋತೀವಿ ಅರ್ಥ ಆಗ್ತಿದೆ ಎಲ್ಲರಿಗೂ ಸಪೋಸ್ ಅವನ ಆಕ್ಚುಯಲ್ ಫ್ರೈಟ್ 7,000 ಪೌಂಡ್ಸ್ ಅಂತ ಹೇಳಿದ್ದ ಅಂತ ಇಟ್ಕೊಳ್ಳಿ ಆವಾಗ ನಾವು
20% ಎಷ್ಟು ಆಯ್ತು 6400 ಆಯ್ತು ಆವಾಗ 6400 ಏ ಕಡಿಮೆ ಇರೋದು ಆವಾಗ 6400 ಇದು ಬರಿ ಏರ್ ಅಲ್ಲಿ ತಗೊಂಡ್ರೆ ಮಾತ್ರ ಅಪ್ಲಿಕೇಬಲ್ ಏರ್ ಅಂತ ಕೊಟ್ಟಿಲ್ಲ ಬರಿ ಫ್ರೈಟ್ ಅಂತ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ ಬರಿ ಫ್ರೈಟ್ ಅಂತ ಕೊಟ್ಟಿದ್ದಾಗ ನಾವು ಈ ರೂಲ್ ನ ಅಪ್ಲೈ ಮಾಡೋದಿಲ್ಲ ಕ್ಲಿಯರಾ ಎಸ್ ಆರ್ ನೋ ಓಕೆ ಇನ್ನೊಂದು ಪಾಯಿಂಟ್ ಸಪೋಸ್ ಆನ್ ಪ್ರಾಬ್ಲಮ್ ನಲ್ಲಿ ಫ್ರೈಟ್ ಚಾರ್ಜಸ್ ಏ ಕೊಟ್ಟಿಲ್ಲ ಅಂತ ಇಟ್ಕೊಳ್ಳಿ ಫ್ರೈಟ್ ಅನ್ನ ಬಗ್ಗೆ ಇನ್ಫಾರ್ಮೇಶನ್ ಏ ಕೊಟ್ಟಿಲ್ಲ ಆವಾಗ ಏನ್ ಮಾಡ್ತೀವಿ ಆವಾಗ ಕಂಪಲ್ಸರಿಯಾಗಿ ಎಫ್ ಒ ಬಿ ಮೇಲೆ 20% ಎಫ್ ಒ ಬಿ ನ ಮಾಡೇ ಮಾಡ್ತೀವಿ ಅರ್ಥ ಆಗ್ತಿದ್ಯಾ ಸೊ 20% ಈಸ್ ಕಂಪಲ್ಸರಿ ಬಟ್ ಇನ್ ಕೇಸ್ ಆಫ್ ಫ್ರೈಟ್ ಅಲ್ಲಾದ್ರೆ ಆಕ್ಚುಯಲ್ ಫ್ರೈಟ್ ಎಷ್ಟಿದೆ 20% ಆಫ್ ಎಫ್ ಒ ಬಿ ಎಷ್ಟಿದೆ ಅದ್ರಲ್ಲಿ ಯಾವ್ದು ಕಡಿಮೆ ಇದ್ರೆ ಅದನ್ನ ತಗೊಳ್ತೀವಿ ಅರ್ಥ ಆಯ್ತಾ ಎಸ್ ಆರ್ ನೋ ಹೇಳ್ರಪ್ಪ ವೆರಿ ಗುಡ್ ನೆಕ್ಸ್ಟ್ ಪಾಯಿಂಟ್ ಹೇಳಿ ಇನ್ಶೂರೆನ್ಸ್ ಅಂತ ಇದೆ ನಾಟ್ ನೋನ್ ಅಂತ ಇದೆ ಸಪೋಸ್ ಇನ್ಶೂರೆನ್ಸ್ ನಾಟ್ ನೋನ್ ಅಂತ ಕೊಟ್ಟಿದ್ರೆ ಎಫ್ ಒ ಬಿ ಮೇಲೆ 1.125% ಆಗ್ತೀವಿ ಎಷ್ಟು ಎಫ್ ಒ ಬಿ ಮೇಲೆ 1.125% ಕಂಪಲ್ಸರಿ ಆಗಿ ಆಡ್ ಮಾಡ್ತೀವಿ ಸಪೋಸ್ ಸರ್ ಇನ್ಶೂರೆನ್ಸ್ ಅಮೌಂಟ್ ಅವನೇ ಕೊಟ್ಟಿದ್ದ ಆವಾಗ ಏನ್ ಮಾಡ್ತೀವಿ ಸರ್ ಆವಾಗ ಇನ್ಶೂರೆನ್ಸ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ ಅಷ್ಟು ತಗೊಂಡ್ಬಿಡ್ತೀವಿ ಕೊಟ್ಟಿಲ್ಲ ಇಫ್ ವಿ ಡೋಂಟ್ ನೋ ಅಬೌಟ್ ಇಟ್ ದೆನ್ ವಿ ಕ್ಯಾಲ್ಕುಲೇಟ್ 1.125% ಆನ್ ಅಸೆಸಬಲ್ ವ್ಯಾಲ್ಯೂ ಸಾರಿ ಎಫ್ ಒ ಬಿ ವ್ಯಾಲ್ಯೂ ಐ ಸಾರಿ ಎಫ್ ಒ ಬಿ ವ್ಯಾಲ್ಯೂ ಎಷ್ಟಿದೆ ಎಫ್ ಒ ಬಿ 32,000 ಇದೆ ಇದರ ಮೇಲೆ 1.125% ಎಷ್ಟು ಬರುತ್ತೆ ಹೇಳಿ 360 rupees ಆರ್ ಪೌಂಡ್ಸ್ ಬರ್ತಾ ಇದೆ ಕರೆಕ್ಟಾ ಇದಾದ್ಮೇಲಿಂದ ಕಮಿಷನ್ ಪೇಯಬಲ್ ಟು ಲೋಕಲ್ ಏಜೆಂಟ್ ಅಟ್ 2% ಆನ್ ಎಫ್ ಒ ಬಿ ಇನ್ ಇಂಡಿಯನ್ ರುಪೀಸ್ ಅಂತ ಇದೆ ಇದು ಕೊಡ್ಬೇಕಾ ಬೇಡವಾ ಹೇಳಿ ಕೊಡ್ಬೇಕು ಯಾಕೆ ಅಂತ ಹೇಳಿದ್ರೆ ನನಗೆ ಆ ವಸ್ತು ಎಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಗೊತ್ತಿಲ್ಲ ಓಕೆನಾ ಒಬ್ಬ ಏಜೆಂಟ್ ನ ಅಪಾಯಿಂಟ್ಮೆಂಟ್ ಮಾಡಿದ್ದೀನಿ ಒಬ್ಬ ಏಜೆಂಟ್ ನ ಅಪಾಯಿಂಟ್ಮೆಂಟ್ ಮಾಡಿದ್ದೀನಿ ಅವ್ರಿಗೆ ನಾನು ಕಮಿಷನ್ ಅನ್ನು ಕೊಡಬೇಕು ಎಷ್ಟು ಕೊಟ್ಟಿದ್ದೀನಂತೆ 2% ಕೊಟ್ಟಿದ್ದೀನಿ ಯಾವ್ದ್ರಲ್ಲಿ ಇಂಡಿಯನ್ ರುಪೀಸ್ ಅಲ್ಲಿ ಕೊಡ್ತಾ ಇದ್ದೀನಿ ಹಾಗಾದ್ರೆ ಇಂಡಿಯನ್ ರುಪೀಸ್ ಅಲ್ಲಿ ಕಮಿಷನ್ ಎಲ್ಲಿದೆ ಫಸ್ಟ್ ಪಾಯಿಂಟ್ ಇದೆ ಕರೆಕ್ಟಾ 2% ಆನ್ ಎಫ್ ಒ ಬಿ ಕರೆಕ್ಟ್ ಏನಪ್ಪ ಕರೆಕ್ಟ್ ಏನ್ರಿ ಈಗ ಇಂಡಿಯನ್ ರುಪಿ ಎಷ್ಟು ಅಂತ ಗೊತ್ತಿಲ್ಲ ಮುಂದಕ್ಕೆ ಹೋಗೋಣ ದಿ ಎಕ್ಸ್ಚೇಂಜ್ ರೇಟ್ ಅನೌನ್ಸ್ಡ್ ಬೈ ದಿ ಸೆಂಟ್ರಲ್ ಗವರ್ಮೆಂಟ್ ಈಸ್ 68 rupees ಪರ್ ಪೌಂಡ್ ಅಂತ ಹೇಳ್ತದೆ ಈಗ ಇಂಡಿಯನ್ ರುಪೀಸ್ ಅಲ್ಲಿ ಒಂದು ಪೌಂಡ್ ಎಷ್ಟಂತೆ 68 ಅಂತ ಇದು ಪ್ರಾಬ್ಲಮ್ ಮುಗೀತು ಆಗೋಯ್ತು ಈಗ 32,000 × 68 ಎಷ್ಟು ಬರುತ್ತೆ ಹೇಳಿ 21,76,000 ಇದರ ಮೇಲೆ 2% ಎಷ್ಟು ಬರುತ್ತೆ ಹೇಳಿ 43,520 ಹಾಗೆ 12,000 × 68 ಮಾಡಿ 8,16,000 6,000 × 68 ಮಾಡಿ 4,08,000 360 × 68 ಮಾಡಿ ಓಕೆನಾ ಇನ್ನ ಬೇರೆ ಇನ್ನೇನು ಇಲ್ಲ ಅಲ್ವಾ ಇದೆಲ್ಲ ನಿಲ್ ಅಂತ ಹಾಕ್ತೀನಿ ಈಗ ಅಸೆಸಬಲ್ ವ್ಯಾಲ್ಯೂ ನಮ್ಗೆ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಹೇಳಿ 5, 10, 19, 22, 28, 2 carries, 2, 4, 12, 4, 5, 5, 12, 16, 1, 1, 5, 13, 14, 34,68,000 ಅಸೆಸ್ಬಲ್ ವ್ಯಾಲ್ಯೂ ಬರುತ್ತೆ ನೋಡಿ ನೀವು ಏನಿವೆ ಹೇಳಿ ಇದು ಈಸಿ ಇದೆಯಾ ಕಷ್ಟ ಇದೆಯಾ ಪ್ಲೀಸ್ ಟೆಲ್ ಮೀ ಇಟ್ ಈಸ್ ಇಟ್ ಈಸಿ ಆರ್ ಡಿಫಿಕಲ್ಟ್ ಇಟ್ಸ್ ವೆರಿ ವೆರಿ ಈಸಿ ಇಟ್ಸ್ ವೆರಿ ವೆರಿ ಈಸಿ ಇಟ್ಸ್ ನಾಟ್ ಈಸಿ ವೆರಿ ವೆರಿ ಈಸಿ ಓಕೆ ಜಸ್ಟ್ ಟೇಕ್ ಇಟ್ ಆರ್ ಟೇಕ್ ಎ ಸ್ನ್ಯಾಪ್ ಓಕೆ